ಭಾವನಾತ್ಮಕ ವಿಚಾರ ಬಂತು ಈಗ ರಾಜಕೀಯ ದಿಕ್ಕನ್ನು ಬದಲಿಸುವ ವ್ಯಕ್ತಿ ಇವತ್ತು ಕಣ್ಣೀರ್ ಹಾಕ್ತಾ ಇದ್ದಾರೆ ಸರ್ ಬಿಜೆಪಿ ನಿಮ್ಮನ್ನು ಯಾವ ರೀತಿ ಒಂದು ರೀತಿ ಕಡೆಗಣಿಸ್ತಾ ಇದೆ ಅಂತ ಇದು ನಿಮಗೆ ಒಬ್ಬರಿಗೆ ಅವಮಾನ ಆಗಲ್ಲ ಮತನಿ ಜನಕ್ಕೆ ಅವಮಾನ ಈ ರೀತಿ ನಾಳೆ 13ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರನ್ನ ರೈತರನ್ನ ಎಲ್ಲ ಸಮಾಜದವರನ್ನ ಕರೆದು ಆಗಿರತಕ್ಕಂತ ವಿಷಯಗಳನ್ನ ನಡೆದಿರತಕ್ಕಂತ ವಿಷಯಗಳನ್ನ ಅವರ ಗಮನಕ್ಕೆ ನಾನು ತರ್ತೀನಿ ಆ ಗಮನಕ್ಕೆ ತಂದು ಜನ ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧರಾಗಿರ್ತೀನಿ ಜನ ಏನು ನನಗೆ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನದ ಪ್ರಕಾರ ನಾನು ನಡೆಯಬೇಕು ಅಂತ ಹೇಳಿ ತೀರ್ಮಾನ ಮಾಡಿದಿನಿ ಸಾಯಂಕಾಲ ನಾಡಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟ ಮೇಲೆ ನನಗೆ ಕನ್ಫರ್ಮ್ ಆಯಿತು ಲಕ್ಷ್ಮಣ ಸವದಿ ಅವರಿಗೆ ಸ್ಪರ್ಧೆಗೆ ಅವಕಾಶ ಮಾಡಲ್ಲ ಅವರು ಯಾರು ಹೊರಗಡೆಯಿಂದ ಬಂದಿರತಕ್ಕಂತವರಿಗೆ ನಾವು ಅವಕಾಶವನ್ನು ಮಾಡುತ್ತೀವಿ ಅವರು ಅವರ ಜೊತೆಗೆ ನಾನು ಮಾತಾಡ್ತೀನಿ ಅಂತಕಂತ ಮಾತನ್ನ ಅವರು ಹೇಳಿದರು ಅವಾಗ ನನಗೆ ಮನವರಿಕೆ ಆಯಿತು ಬಹುಶಃ ಈ ಪಕ್ಷದಲ್ಲಿ ನನಗೆ ಅವಕಾಶ ಇಲ್ಲ ಅಂತ ಹೇಳಿ ಅದಕ್ಕೆ 13ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಕ್ಷೇತ್ರದ ಜನರನ್ನು ಕರೆದು ಅವರೆಲ್ಲರ ಅಭಿಪ್ರಾಯಗಳನ್ನು ಕೇಳಿ ಅವರು ಏನು ನನಗೆ ಮಾರ್ಗದರ್ಶನ ಮಾಡ್ತಾರೆ ಆ ಮಾರ್ಗದರ್ಶನ ಪ್ರಕಾರ ನಾನು ನಡೆದಿದೆ ಸರ್ ನಿಮಗೆ ಈಗ ಅಷ್ಟೇ ನಾಯಕರು ಕೊಡ್ತೀನಿ ಅಣ್ಣ ಅವರು ಟಿಕೆಟ್ ಕೊಡ್ತಾ ಇಲ್ಲ ಸರ್ ಸಿಎಂ ಹುದ್ದೆ ಕೊಡ್ತೀನಿ ಅಂತ ಟಿಕೆಟ್ ಕೊಡ್ತಾ ಇಲ್ಲ ಶಿವಯೋಗಿಗಳ ಮೇಲೆ ಆನೆ ಮಾಡಿದ್ರು ಸರ್ ನೋಡೋಣ ಅದೆಲ್ಲ ಕಾಲ ನಿರ್ಣಯ ಮಾಡುತ್ತೆ ಶಿವಯೋಗಿ ಅದನ್ನು ಶಿವಯೋಗಿ ನಂಬಿಕೊಂಡಿದೆ ನಾನು ಯಾವಾಗಲೂ ಶಿವಯೋಗಿಗಳನ್ನು ನೆನೆಸ್ಕೊಂಡೇನೆ ಅವತ್ತು ಉಪಚುನಾವಣೆಯಲ್ಲಿನೂ ಕೂಡ ಶಿವಯೋಗಿ ಮೇಲೆ ಪ್ರಾರ್ಥನೆ ಮಾಡೇನೆ ನಾನು ಅವತ್ತು ನಡ್ಕೊಂಡಿದ್ದೀನಿ ನಾನು ಯಾವಾಗಲೂ ಶಿವಯೋಗಿಗಳನ್ನು ನಂಬ್ಕೊಂಡಿರ್ತಕ್ಕಂಥವ್ರು ಶಿವಯೋಗಿಗಳು ಏನು ಶಕ್ತಿ ಕೊಡ್ತಾರೆ ಜನ ನನಗೆ ಮಾರ್ಗದರ್ಶನ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾನು ನೋಡ್ಕೊತೀನಿ ನಾಯಕರಿಗಿಂತ ರಾಜ್ಯ ನಾಯಕರಿಂದ ನಿಮ್ಮ ಟಿಕೆಟ್ ತರ್ತು ಅಂತ ಹೇಳಿ ಕೇಳಿದೆ ಗೊತ್ತಿಲ್ಲ ಯಾರ ಬಗ್ಗೆ ನಾನು ದ್ವೇಷ ಮತ್ತು ಅಸೂಯೆ ಪಡೋದಿಲ್ಲ ಅವರೆಲ್ಲರೂ ಗೌರವಾನ್ವಿತರೆ ಅವರೆಲ್ಲರೂ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಅವರೆಲ್ಲರೂ ದೊಡ್ಡವರು ಇರುವಾಗ ನಾನು ಅನೇಕ ಜನ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಒಬ್ಬ ನಾಯಕರು ಕೂಡ ಹೇಳಿದ್ದಾರೆ ಲಕ್ಷ್ಮಣ ಸವದಿ ಒಂದು ಮರದ ತಪ್ಪಲು ಅಂತ ಹೇಳಿ ನಾನು ಒಂದು ಮರದ ತಪ್ಪಲು ಅವರು ಹೆಮ್ಮರ ಇರ್ತಕ್ಕಂಥವ್ರಿಗೆ ನಾನೊಂದು ಸಣ್ಣ ತಪ್ಪಲಿರುವಾಗ ನಾನು ಬೇರೆಯವ್ರ ಬಗ್ಗೆ ಅದನ್ನು ಟೀಕೆ ಮಾಡುವಂಥ ಶಕ್ತಿನೂ ಇಲ್ಲ ಅವ್ರ ಬಗ್ಗೆ ಒಂದು ಬೇರೆ ಮಾತುಗಳನ್ನು ಆಡುವಂಥದ್ದು ಅಷ್ಟು ದೊಡ್ಡವ್ರು ನಾನಲ್ಲ ಅವ್ರು ಹೇಳಿದ ಮೇಲೆ ಮುಗಿತಲ್ಲ ಒಬ್ಬ ಲಕ್ಷ್ಮಣ ಸವದಿ ಒಂದು ತಪ್ಪಲು ಅಂತ ಹೇಳಿ ಲಕ್ಷ್ಮಣ ಸವದಿ ಅವರು ದುಡುಕಬಾರದು ಅಂತ ಹೇಳಿದ್ದಾರೆ ಸರ್ ಇನ್ನು ಎಲ್ಲಿ ಒಂದು ಆಶಾಭಾವನೆ ಇರ್ಬೋದು ನಾನು ದುಡುಕಿಲ್ಲಲ್ಲ ನಾಳೆ 13ನೇ ತಾರೀಕು ನನ್ನ ಕ್ಷೇತ್ರದ ನನ್ನ ಜನರನ್ನು ಕೇಳಿಕೊಂಡು ಅವ್ರು ಏನು ಅಭಿಪ್ರಾಯಗಳನ್ನು ಕೊಡ್ತಾರೋ ಅಭಿಪ್ರಾಯನ ಅವ್ರಿಗೆ ನಾನು ತಿಳಿಸ್ತೀನಿ ಯಾರಿಗೆ ನಮ್ಮ ಪಕ್ಷದ ವರಿಷ್ಠರಿಗೆ ಸನ್ಮಾನ್ಯ ಬೊಮ್ಮಾಯಿ ಸಾಹೇಬರಿಗೆ ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಕೇಂದ್ರದ ಅನೇಕ ಮುಖಂಡರಿಗೆ ನನ್ನ ಜನ ಈ ಥರ ಹೇಳ್ತಾ ಇದೆ ನನಗೇನು ಮಾಡಲಿ ಅಂತ ಕೇಳ್ತೀನಿ ಅವಾಗ ನನಗೇನು ಮಾರ್ಗದರ್ಶನ ಮಾಡ್ತಾರೋ ಅವ್ರು ನೋಡೋಣ ಗೊತ್ತಿಲ್ಲ ನನಗೆ ನಾನು ಅದೇ ಈಶ್ವರಪ್ಪನವರು ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಹೇಳಿದ್ದು ಮಾಧ್ಯಮದಲ್ಲಿ ನೋಡಿದೆ ಆಮೇಲೆ ಜಗದೀಶ್ ಶೆಟ್ಟರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ನೋಡಿದೆ ನೀವು ಸ್ಪರ್ಧೆ ಮಾಡಬಾರ್ದು ನೀವು ಬೇರೆಯವರಿಗೆ ಕೊಟ್ಟಾಗ ಅದಕ್ಕೆ ಸಹಕಾರ ಮಾಡಿರಿ ಅಂತ ಹೇಳಿದ್ದಾರೆ ಅವರು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅವರು ವೈಯಕ್ತಿಕ ವಿಚಾರಗಳನ್ನು ಅವ್ರು ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಸಾಹೇಬರು ಹಿರಿಯ ನಾಯಕರು 6 ಬಾರಿ ಗೆದ್ದವರು ಮತ್ತು ಅವರಿಗೆ 75 ವಯಸ್ಸೂ ಆಗಿಲ್ಲ ವಯಸ್ಸಾಗಿದ್ದರೆ ಅವ್ರು ಅಥವಾ ಯಾವ ಕಾರಣದಿಂದ ಅವರನ್ನು ಕೈ ಬಿಟ್ಟಿದ್ದಾರೋ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಬಹುತೇಕ ನಾನೊಬ್ಬ ಅಸಮರ್ಥ ಅಂತೇಳಿ ನಾನು ಬಿಟ್ಟಿರ್ಬೋದು ಆದರೆ ಜಗದೀಶ್ ಶೆಟ್ಟರ್ ಸಮರ್ಥರಿದ್ದರಲ್ಲ ಮತ್ತು ರಾಷ್ಟ್ರೀಯ ನಾಯಕರಿಗೆ ನಿಮ್ಮ ಸಂದೇಶ ಏನು ಕೊಡ್ತೀರಿ ಸರ್ ಕೊನೆಯದಾಗಿ 20 ವರ್ಷಗಳ ಕಾಲ ನನಗೆ ಸಹಾಯ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ಅಭಿನಂದನೆ ಮತ್ತು ಧನ್ಯವಾದ ರಮೇಶ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ತಪ್ಪಿದೆ ಅವ್ರ ಮಗನ ನಿಲ್ಲಿಸಬೇಕಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಬೇಕು ನನ್ನ ವಿಚಾರ ನನ್ನ ವ್ಯಕ್ತಿ ನಾನು ಚರ್ಚೆ ಮಾಡ್ತೀನಿ ಇನ್ನೊಬ್ಬರ ವಿಷಯ ಚರ್ಚೆ ಮಾಡುವಷ್ಟು ದೊಡ್ಡ ಮನುಷ್ಯ ನಾನಲ್ಲ ಒಂದು ಗಿಡದ ಸಣ್ಣ ತಪ್ಪಲ ನಾನು ಜನ ತೀರ್ಮಾನ ಏನು ಕೊಡ್ತಾರೋ ಅದನ್ನು ಮಾಡ್ತೀನಿ ಅಂತ ಹೇಳಿ ನಾನು ಈಗ ನನ್ನ ಸ್ವಂತದ್ದು ನನ್ನ ಕೈಯಲ್ಲಿಲ್ಲಲ್ಲ
ನೀನು ಹಾಳು ಬಾವಿ ಜಿಗೋ ನನ್ನ ಮಗನೇ ಅಂದ್ರೆ ಜಿಗಿತು ಪಕ್ಷದಿಂದ ದೂಕಬೇಡ್ರಿ ದೂರ ಹೊರಗೆ ಹಾಕಬೇಡ್ರಿ ಅಂತ ಮನವಿ ಮಾಡ್ಕೊಂಡ್ರಿ ಮಾಡ್ಕೊಂಡು ನನ್ನ ಕರ್ತವ್ಯ ಇದೆ ನಾನೊಬ್ಬ ಸಣ್ಣ ಕಾರ್ಯಕರ್ತ ಪಕ್ಷದಿಂದ ನಾನು ಹೊರಗೆ ದಬ್ಬಬೇಡ್ರಿ ಅಂತ ಕೇಳ್ಕೊತೀನಿ ಕರುಣೆ ಬಂದು ಇಟ್ಕೊಂಡು ಮತ್ತೇನ್ರ ಅವಕಾಶ ಕೊಟ್ಟರೆ ಮತ್ತೆ ಸ್ವೀಕಾರ ಮಾಡ್ತೀನಿ ನಾನು ಅಷ್ಟು ದೊಡ್ಡ ಮನುಷ್ಯನಲ್ಲಪ್ಪ ನಾನೊಬ್ಬ ಸಣ್ಣ ಕಾರ್ಯಕರ್ತ ಇನ್ನೂ ನನ್ನ ಕ್ಷೇತ್ರದೊಳಗೆ ನನಗೆ ನೆಲೆ ಇಲ್ಲ ಅಂತೇಳಿದ್ದಾಗ ರಾಜ್ಯದ ಬಗ್ಗೆ ಬೇರೆ ಕ್ಷೇತ್ರದ ಬಗ್ಗೆ ನಾನು ಯಾಕೆ ಅದನ್ನು ಹೇಳಿಕೆ ಕೊಡಬೇಕು ಅಲ್ಲಪ್ಪ ನಾನೊಬ್ಬ ಸಣ್ಣ ತಪ್ಪಲು ಅಂತ ಈಗಾಗಲೇ ನಮ್ಮ ನಾಯಕರು ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮಣ ಸೋದಿ ಒಬ್ಬ ಗಿಡದ ತಪ್ಪಲು ಅಂತೇಳಿ ಹೇಳಿದ ಮೇಲೆ ನಾನು ಅದು ಬೇರೆಯವರ ಬಗ್ಗೆ ಚರ್ಚೆ ಮಾಡುವಷ್ಟು ದೊಡ್ಡವ ನಾನಲ್ಲ ಚುನಾವಣೆಯಲ್ಲಿ ಲಕ್ಷ್ಮಣ ಸವದಿ ಅವರು 30 ಕ್ಷೇತ್ರಗಳ ಜವಾಬ್ದಾರಿ ಕೊಟ್ಟಾಗ ಒಂದೇ ಒಂದು ಕ್ಷೇತ್ರ ಕೈ ತಪ್ಪಿದ್ದ ಹೊರತಾಗಿ 29 ಕ್ಷೇತ್ರಗಳಲ್ಲಿ ಗೆಲ್ಲಿಸಿದಂತಹ ಸಮರ್ಥ ನಾಯಕ ನೀವು ಸಣ್ಣ ಕಾರ್ಯಕರ್ತನಾಗಿ ನಾನು ಅಳಿಲಿ ಸೇವೆ ನಾನು ಮಾಡಿದ್ದೀನಿ ಜನ ಅದಕ್ಕೆ ಮನ್ನಣೆ ಕೊಟ್ಟರು ಆ ತೀರ್ಮಾನ ಬಂದಿದೆ ರಾಜಕೀಯ ತಿರುವನ್ನು ಪಡೆಯುವಂತ ಲಕ್ಷ್ಮಣ ಸವದಿ ಅವರನ್ನ ಬಿಜೆಪಿ ಪಕ್ಷ ಎಲ್ಲೋ ಒಂದು ರೀತಿ ಕಳ್ಕೋತಿದೆಯಾ ಅಂತ ಸರ್ ಗೊತ್ತಿಲ್ಲ ಅವ್ರಿಗೆ ಅವರೇ ಹೇಳ್ಬೇಕು ನನಗೆ ಗೊತ್ತಿಲ್ಲ ಇನ್ನು ಅವ್ರು ಹೇಳಿದ ಮೇಲೆ ನನ್ನ ಕೊನೆ ತೀರ್ಮಾನ ಅವಾಗ ಜನ ಏನ್ ಹೇಳ್ತಾರೆ ಅದು ಕೇಳ್ತೀನಿ ನಿಮಗೂ ಕೂಡ ಧನ್ಯವಾದ